ನಮಸ್ಕಾರ ನಾನು ಸಮೀರ್ ಆಚಾರ್ಯ ಮಣ್ಣೂರು ಇವತ್ತಿನ ದಿವಸ ಯುಗಾದಿಯ ವರ್ಷ ಭವಿಷ್ಯವನ್ನ ಪರಿವಾರ ಶ್ರೀ ಲಕ್ಷ್ಮಿ ನರಸಿಂಹ ಮುಖ್ಯಪ್ರಾಣ ಸುಬ್ರಹ್ಮಣ್ಯ ಹಾಗೂ ಶನಿದೇವರ ದೇವಸ್ಥಾನ ಹುಬ್ಬಳ್ಳಿಯಲ್ಲಿದೆ ಇಂದ ಪ್ರಜಾವಾಣಿಯ ಮೂಲಕವಾಗಿ ಪ್ರತಿಯೊಬ್ಬ ಪ್ರಜೆಗಳ ಮನಸ್ಸಿಗೆ ಮುಟ್ಟಿಸುವಂತ ಒಂದು ಪ್ರಯತ್ನವನ್ನ ನಾನು ಮಾಡುತ್ತಾ ಇದ್ದೇನೆ ಬನ್ನಿ ಹಾಗಿದ್ರೆ ಯುಗಾದಿಯ ಈ ಫಲವನ್ನ ನೋಡ್ತಾ ಹೋಗೋಣ ರಾಜ್ಯ ರಾಜಕೀಯ ಯಾಕಂತಂದ್ರೆ ರಾಜರು ಹೆಂಗಿರ್ತಾರೆ ಅಂತ ಅನ್ನೋದರ ಮೇಲೆ ಇಡಿ ನಮ್ಮ ಪ್ರಜಾಪ್ರಭುತ್ವ ನಿಂತಿದೆ ಹಾಗಿದ್ರೆ ನಮ್ಮ ರಾಜ್ಯದ ಬೆಳವಣಿಗೆಗಳು ಏನೇನಾಗ್ತದೆ ರಾಜ್ಯ ರಾಜಕೀಯ ಹೆಂಗಿರ್ತದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತದ ಪ್ರಾತಿನಿಧ್ಯ ಯಾವ ರೀತಿಯಾಗಿರ್ತದೆ ಇಡಿ ವರ್ಷದೊಳಗೆ ನಮ್ಮ ಕಡೆಯಿಂದ ಏನಾದರೂ ಸಾಧನೆಗಳು ಆಗ್ತದಾ ಹೆಂಗ ಏನು ಎಂತು ಈ ಎಲ್ಲ ಪ್ರಶ್ನೆಗಳಿಗೆ ಅಧಿಕಾರಿಗಳ ವಿಷಯದೊಳಗೆ ಹೆಂಗ ಯಾವ ರೀತಿಯಾಗಿ ನಿರ್ಣಯ ತೆಗೆದುಕೊಳ್ಳುತ್ತಾರೆ ರಾಜರು ಯುದ್ಧ ಆಡಲಿಕ್ಕೆ ಮುಂದೆ ಆಗ್ತಾರಾ ಅಥವಾ ಮಾತುಕತೆಯಿಂದಲೇನೇ ಎಲ್ಲವನ್ನ ಬಗೆಹರಿಸಿಕೊಳ್ಳುತ್ತಾರಾ ಈ ಎಲ್ಲ ಹತ್ತು ಹಲವಾರು ಪ್ರಶ್ನೆಗಳಿಗೆ ನಮ್ಮ ಹತ್ರ ಪಂಚಾಂಗದ ಮುಖೇನವಾಗಿ ನಾವು ಉತ್ತರವನ್ನ ಈಗ ನೋಡ್ತಾ ಇದ್ದೇವೆ ಬನ್ನಿ ಹಾಗಿದ್ರೆ ಈ ವರ್ಷದಲ್ಲಿ ಯಾವ ರೀತಿಯಾಗಿ ವರ್ಷ ಫಲವನ್ನ ಇಡೀ ವರ್ಷದಲ್ಲಿ ರಾಜಕೀಯ ಭವಿಷ್ಯವನ್ನ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡುತ್ತಾರೆ ಅಂತ ಅನ್ನೋದನ್ನ ನೋಡೋಣ ಈ ವರ್ಷ ಬಹು ಮುಖ್ಯವಾಗಿ ಮಂಗಳ ವರ್ಷಕ್ಕೆ ಅಧಿಪತಿ ಆಗಿದ್ದರಿಂದ ಯುದ್ಧ ಮಾಡುವಂತ ಸೈನಿಕರಿಗೆ ಆಪತ್ತು ಜಾಸ್ತಿ ಅಂತ ಹಾಗಿದ್ರೆ ಯುದ್ಧ ಮಾಡುವಂತ ಸೈನಿಕರಿಗೆ ಆಪತ್ತು ಜಾಸ್ತಿ ಇದೆ ಅಂತ ಇದರ ಅರ್ಥ ಏನು ಅಂತಂದ್ರೆ ಯುದ್ಧಗಳು ಹೆಚ್ಚಿನ ಪ್ರಮಾಣದಲ್ಲಿ ಸಂಭವಿಸುವಂತ ಸ್ಥಿತಿಗತಿಗಳನ್ನು ನಾವು ನೋಡ್ತೇವೆ ಯಾವಾಗಿದ್ರು 1 ಲಕ್ಷದೊಳಗೆ ಇಟ್ಕೊಳ್ಳಿ ಯುದ್ಧಗಳು ಹಲವಾರು ವಿಧ ಆಂತರಿಕವಾದಂತಹ ಕಲಹಗಳು ಬೇರೆ ಯಾಕೆ ಮೊನ್ನೆ ರೈತರ ಹೋರಾಟವನ್ನ ನೋಡಿದ್ವಿ ಎಂತಹ ಆಂತರಿಕವಾದಂತಹ ಕಲಹ ಅಂತಂದ್ರೆ ಇವತ್ತಿಗೂ ಆ ಪರಿಸ್ಥಿತಿಯಿಂದ ಸುಧಾರಿಸಿಕೊಳ್ಳಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತಹ ಆಂತರಿಕವಾದಂತಹ ಕಲಹಗಳನ್ನು ಮೊನ್ನೆ ನಕ್ಸಲರು ಆ ನಮ್ಮ ಸೈನಿಕರನ್ನ ಹೊಡೆದು ಉಳಿಸಿದರು ಅಂತಹ ಪರಿಸ್ಥಿತಿಗಳನ್ನೆಲ್ಲವನ್ನ ಗಮನಿಸಿದಾಗ ಮನಸ್ಸು ಕಿವುಚಿ ಹೋಗ್ತದೆ ಯಾಕೆ ಇಂತಹ ವಾತಾವರಣ ನಿರ್ಮಾಣ ಆಗ್ತಾ ಇದೆ ಯಾಕೆ ಅವರ ಜೊತೆಗೆ ಮಾತುಕತೆಗೆ ರಾಜರು ಇಳಿತಾ ಇಲ್ಲ ರಾಜಕೀಯ ಭವಿಷ್ಯ ಯಾವ ರೀತಿಯಾಗಿ ಇರ್ತದೆ ಎಲ್ಲ ರಾಜರು ಕೂಡ ಇಂತಹ ದುರ್ಘಟನೆಗಳು ನಡೆದಂತೆ ವಿಶೇಷವಾಗಿ ಸೈನಿಕರಿಗೆ ಆದಷ್ಟು ಸೈನಿಕರು ಇರೋದೇ ಆ ಆಪತ್ತಿನಿಂದ ರಕ್ಷಣೆ ಮಾಡಲಿಕ್ಕೆ ಆದರೆ ಸೈನಿಕರು ಇದ್ದಾರೆ ಅಂತ ಮಾತ್ರಕ್ಕೆ ಆ ಆಪತ್ತುಗಳನ್ನು ನಮ್ಮ ಮೇಲೆ ಎಳೆದುಕೊಳ್ಳುವಂತದ್ದಲ್ಲ ಸೋ ಅದರಿಂದ ಸೈನಿಕರಿಗೆ ಈ ವರ್ಷ ಆಪತ್ತುಗಳು ಬರುವಂತಹ ಸಾಧ್ಯತೆ ಇದೆ ಇನ್ನ ವೈದ್ಯರು ಸಾಂಕ್ರಾಮಿಕವಾದಂತ ರೋಗಗಳನ್ನು ನಿವಾರಣೆ ಮಾಡಲಿಕ್ಕೆ ಪರದಾಡುವಂತ ಪರಿಸ್ಥಿತಿ ಬರ್ತದೆ ಯಾಕೆ ಅಂತಂದ ಪ್ರಶ್ನೆ ಮಾಡ್ಕೊಂಡ್ರೆ ನಾವು ಈ ಕರೋನಾ ಅಂತನಂತ ಒಂದು ಸಣ್ಣ ವೈರಸ್ ಮನುಷ್ಯನಿಗೆ ಎಲ್ಲೋ ಒಂದು ಕಡೆ ಅಹಂ ಇತ್ತು ಈ ಕರೋನಾ ಬಂದು ಎಲ್ಲಾ ಅಹಂನು ಕೆಳಗಿಳಿದು ಬಿಟ್ಟಿದೆ ಯಾಕೆ ಅಂತಂದ್ರೆ ಮನುಷ್ಯ ಅಂತಿದ್ದ ಏ ನಾನು ಇಂತ ಕ್ಷೇತ್ರದೊಳಗೆ ಸಾಧನೆ ಮಾಡೇನಿ ನಾನು ಸೈನ್ಸ್ ದೊಳಗೆ ಮುಂದುವರೆದೇವಿ ಮತ್ತೊಂದು ಕಡೆ ಮುಂದುವರೆದೇವಿ ಹೀಗೆ ಅನೇಕ ಕ್ಷೇತ್ರಗಳಲ್ಲಿ ನಾನು ಮುಂದುವರೆದಿದ್ದೇನೆ ಯಾ ದೈವ ಯಾವ ಪ್ರಕೃತಿ ಏನೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ನನಗೆ ಅಂತ ಹೇಳಿ ಕೊಚ್ಚಾಡಿಕೊಂಡಂತಹ ಮನುಷ್ಯನಿಗೆ 6 ತಿಂಗಳು ಮನೆಯಲ್ಲಿ ಕೂತ್ಕೊಂಡಾಗ ಎಲ್ಲ ಅಹಂ ಇಳಿದಿತ್ತು ಪ್ರತಿಯೊಂದು ಅಕ್ಕಿ ಮೊದಲು ಮಾಡಿ ಒಂದೊಂದು ಸಣ್ಣ ಕಾಳಿನ ಮಹತ್ವವೂ ಕೂಡ ಅವನಿಗೆ ಗೊತ್ತಾಯಿತು ಸಂಬಂಧಗಳ ಮಹತ್ವ ಗೊತ್ತಾಯಿತು ತಂದೆ ತಾಯಿಗಳ ಜೊತೆಗೆ ಇರುವಂತ ಸುಖದ ಅನುಭವ ಗೊತ್ತಾಯಿತು 24 ತಾಸು ಹೆಗಲಿಗೆ ಬ್ಯಾಗ್ ಹಾಕೊಂಡು ಒಂದು ಬಾಟ್ಲಿ ನೀರು ಇಡ್ಕೊಂಡು ಇಡೀ ಊರು ಸುತ್ತಿದ್ದೆ ಸುತ್ತಿದ್ದು ಸುತ್ತಿದ್ದೆ ಸುತ್ತಿದ್ದು ಏನಾರ ಕೇಳಿದ್ರೆ ನಾ ಮನೆಗೆ ರೊಕ್ಕ ಕೊಡ್ತೇನಲ್ಲ ಅಂತನ್ನುವಂತ ಅಹಂ ಇರ್ತಿತ್ತು ಆದರೆ ಈ ಅಹಂ ಎಲ್ಲವನ್ನ ದೂರ ಮಾಡ್ತೀವಿ ಕರೋನಾ ಸಂಬಂಧಗಳ ಮಹತ್ವವನ್ನು ತಿಳಿಸ್ಕೊಡ್ತು ಪ್ರೀತಿ ವಿಶ್ವಾಸಗಳ ಮಹತ್ವವನ್ನು ತಿಳಿಸ್ಕೊಡ್ತು ಸೋ ಇಂತಹ ಒಂದು ಪರಿಸ್ಥಿತಿ ಒಳಗೆ ಚಾಲೆಂಜಿಂಗ್ ಆಗಿ ತೆಗೆದುಕೊಂಡವರು ಯಾರು ಅಂತಂತಂದ್ರೆ ವೈದ್ಯರು ಸೊ ಅವರೆಲ್ಲರಿಗೂ ಕೂಡ ಸಾಂಕ್ರಾಮಿಕ ರೋಗಗಳನ್ನು ಈ ವರ್ಷವೂ ಕೂಡ ನಿವಾರಣೆ ಮಾಡಲಿಕ್ಕೆ ಪರದಾಡುವಂತಹ ಪರಿಸ್ಥಿತಿ ಬರ್ತದೆ ಬರಗಾಲದ ಭಯ ಇದು ಜನರಿಗೆ ಪೀಡೆಯನ್ನು ಉಂಟು ಮಾಡ್ತದೆ ಯಾವತ್ತಿದ್ರು ನೋಡ್ರಿ ಎಲ್ಲರಕ್ಕಿಂತ ದೊಡ್ಡ ದಾನ ಯಾವುದು ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಮಹಾಭಾರತದಲ್ಲಿ ಹೇಳ್ತಾರೆ ಅಭಯದಾನ ಅಂತ ಸೊ ನೀ ಹೆದರ್ಲಿಕ್ಕೆ ಹೋಗ್ಬೇಡಪ್ಪ ಏನಾಗುವುದಿಲ್ಲ ನಿನಗೆ ಅಂತ ಹೇಳಿ ನಾವೇನು ಅಭಯದಾನವನ್ನು ಕೊಡ್ತೇವೆ ಈ ಅಭಯದಾನ ಎಲ್ಲರಿಗಿಂತಲೂ ಮಿಗಿಲಾದದ್ದು ಎಲ್ಲರಿಗಿಂತ ದೊಡ್ಡದು ಅಂತ ಹೇಳ್ತಾರೆ ಆದರೆ ಇವತ್ತಿನ ದಿವಸ ಈ ಎಲ್ಲ ಪರಿಸ್ಥಿತಿಗಳನ್ನು ಗಮನಿಸಿದಾಗ ಯಾಕೆ ಯಾವಾಗ ಲಾಕ್ಡೌನ್ ಆಗ್ತದೋ ಗೊತ್ತಿಲ್ಲ ಮಕ್ಕಳ ಭವಿಷ್ಯ ಮುಂದೆ ಹೆಂಗ ಅಂತ ಅನ್ನೋದ್ರ ಬಗ್ಗೆ ನಮಗೆ ಕಲ್ಪನೆ ಇಲ್ಲ ನಮ್ಮ ಬಿಸ್ನೆಸ್ ಯಾವ ರೀತಿಯಾಗಿ ಹೋಗ್ತದ ಅಂತ ಅನ್ನೋದ್ರ ಕಲ್ಪನೆ ಇಲ್ಲ ಸೊ ಈ ಎಲ್ಲಾ ಭಯಗಳು ಕೂಡ ಮನುಷ್ಯನಲ್ಲಿ ಮನೆ ಮಾಡಿದ್ರಿಂದ ಅವನಿಗೆ ಇಡೀ ವರ್ಷ ಒಂದು ಭಯದ ವಾತಾವರಣ ನಿರ್ಮಾಣ ಆಗಿ ಸ್ವಲ್ಪ ತೊಂದರೆಯನ್ನು ಅನುಭವಿಸ್ತಾನೆ ಕೃಷಿಕರು ಏನು ಕೃಷಿಯನ್ನು ತಮ್ಮಲ್ಲಿ ತಾವು ತೊಡಗಿಸಿಕೊಂಡಿರ್ತಾರೆ ಕೃಷಿಕರು ಅಪೇಕ್ಷೆ ಮಾಡಿದಷ್ಟು ಬೆಳೆಗಳು ಬರುವುದಿಲ್ಲ ಅದಕ್ಕೆ ನಾನು ಮೊದಲಿಗೆನೇ ತಿಳಿಸಿದೆ ಏನು ಇನ್ನೇನು ಕೃಷಿಯ ಬೆಳೆ ಕಟಾವಿಗೆ ಬರ್ತದೆ ಅಂತ ಅನ್ನೋಷ್ಟೊತ್ತರ ಒಳಗಾಗಿ ನೀವು ಅದನ್ನು ತಕ್ಕೊಂಡು ಬಿಡ್ರಿ ಇಲ್ಲ ಅಲ್ಲೇ ಬೆಳೆದು ಅಲ್ಲೇ ಹಣ್ಣಾಗಲಿ ಅಲ್ಲೇ ಒಣಗಲಿ ಅಂಥೇಳಿ ನೀವೇನಾದರೂ ಸ್ವಲ್ಪ ಹಠ ಮಾಡಿದ್ರಿ ಅಂತಂದರೆ ಇದ್ದದ್ದನ್ನು ಕೂಡ ಕಳೆದುಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಈ ಎಲ್ಲದಕ್ಕೂ ಕೂಡ ಕಾರಣ ಏನು ಅಂತ ಪ್ರಶ್ನೆ ಮಾಡಿದರೆ ಈ ಒಂದು
ಮಂಗಳ ಗ್ರಹ ಈ ವರ್ಷದ ರಾಜರಾಗಿ ಪರಿಣಮಿಸಿದ್ದು. ಇನ್ನು ಕುಜ ರಾಹು ಯೋಗ ಇದು ಎಲ್ಲ ಕಡೆಗೂ ಕೂಡ ಎಲ್ಲ ದೇಶಗಳಲ್ಲಿ, ಬರೀ ನಮ್ಮದು ಒಂದೇ ದೇಶ ಅಲ್ಲ, ಎಲ್ಲ ದೇಶಗಳಲ್ಲಿಯೂ ಕೂಡ ಈ ಸಾಂಕ್ರಾಮಿಕವಾದಂಥ ರೋಗಗಳಿಂದ ಬಳಲುವಂತೆ ಮಾಡ್ತದೆ. ಹಾಗಿದ್ರೆ ಈ ವರ್ಷದ ಎಕನಾಮಿಯನ್ನು, ಎಲ್ಲ ದೇಶಗಳ ಎಕನಾಮಿಯನ್ನು ನಾವು ಗಮನದಲ್ಲಿ ಇಟ್ಕೊಂಡು ನೋಡಿದ್ವಿ ಅಂತಂದರೆ ಅದು ಕ್ರಮೇಣವಾಗಿ ಕಡಿಮೆ ಆಗುವಂಥದ್ದು. ಸೊ ಇನ್ನು ಲಾಭಸ್ಥಾನದಲ್ಲಿ ಗುರು, ಯಾಕಂತಂದರೆ ನಾನು ಒಂದು ಮಾತು ಹೇಳ್ತೇನೆ, ನಿಮಗೆ ಕೇಳಿದರೆ ಆಶ್ಚರ್ಯ ಅಂತ ಅನ್ನಿಸ್ಬೋದು. ಲ್ಯಾಟಿಟ್ಯೂಡ್ಸ್ ಲಾಂಗಿಟ್ಯೂಡ್ಸ್ ಮೇಲೆ, ಲ್ಯಾಟಿಟ್ಯೂಡ್ಸ್ ಮತ್ತು ಲಾಂಗಿಟ್ಯೂಡ್ಸ್ ಆಧಾರಿತವಾಗಿ ನಕ್ಷತ್ರ ರಾಶಿಯನ್ನು ಜ್ಯೋತಿಷಶಾಸ್ತ್ರದಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾರೆ. ಲ್ಯಾಟಿಟ್ಯೂಡ್ಸ್ ಲಾಂಗಿಟ್ಯೂಡ್ಸ್ ಆಧಾರದ ಮೇಲೆ ನಕ್ಷತ್ರ ರಾಶಿಯನ್ನು ಕ್ಯಾಲ್ಕುಲೇಟ್ ಮಾಡಿ ದೃಗ್ಗಣಿತದ ಪ್ರಕಾರವಾಗಿ ನಾವು ನೋಡಲಾಗಿ ಇಡೀ ನಮ್ಮ ಭಾರತ ದೇಶಕ್ಕೆ ಲಾಭಸ್ಥಾನದಲ್ಲಿ ಗುರು ಇದ್ದಾನೆ. ಇನ್ನು ಶನಿ ಸ್ಥಾನದಲ್ಲಿ ಇರುವುದರಿಂದ, ಸೊ ಶನಿಯ ಒಂದು ಸಂಚಾರ ಇರುವುದರಿಂದ ಭಾರತ ದೇಶದ ಆದಾಯ ಇದು ಉದಾಸೀನತೆಗೆ ಕಂಡು ಬರ್ತದೆ ಅಂತನ್ನುವಂತಹ ಮಾತನ್ನು ಪಂಚಾಂಗದಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ಇದರ ಅರ್ಥ ಏನು ಅಂತಂದರೆ ಇಡೀ ವರ್ಷ ರೂಪಾಯಿಯ ಮೌಲ್ಯ ಕುಸಿತವನ್ನು ಕಾಣುವಂಥದ್ದು ಇರ್ತದೆ. ಇಲ್ಲಾಂತಂದರೆ ಏನು ಪರಿಸ್ಥಿತಿ ಇರ್ತದೆ ಅಷ್ಟಕ್ಕೆ ನಾವು ತೃಪ್ತಿ ಪಟ್ಟುಕೊಳ್ಬೇಕು. ಯಾಕೆ, ರೂಪಾಯಿ ಮೌಲ್ಯ ಹೆಂಗೆಂಗೆ ಜಾಸ್ತಿ ಆಗ್ತದಲ್ಲ ಹಂಗೆ ವಸ್ತುಗಳು ಸಸ್ತ ಹಾಕೋತ್ ಹೋಗ್ತವೆ. ಅದೇ ರೂಪಾಯಿ ಮೌಲ್ಯ ಕೆಳಗಿಳಿತಾ ಹೋಗ್ತು ಅಂತಂದರೆ ಪ್ರತಿಯೊಂದು ವಸ್ತುವು ಕೂಡ ನಮಗೆ ತುಟ್ಟಿ ಹಾಕೋತ್ ಹೋಗ್ತದೆ. ಸೊ ಇಂತಹ ಪರಿಸ್ಥಿತಿ ನಿರ್ಮಾಣವಾಗ್ತದೆ. ಗುರು ಲಾಭದಲ್ಲಿದ್ದರೂ ಕೂಡ ಶನಿಯ ದೃಷ್ಟಿ ಇದೆ. ಆ ಶನಿ ದೃಷ್ಟಿ ಇದ್ದಾಗ ಗುರು ಮತ್ತು ಶನಿ ಎರಡೂ ಸಮಗ್ರಹಗಳು. ಹೀಗಾಗಿ ಏನೇ ಆದರೂ ಕೂಡ ಅಷ್ಟಕ್ಕಷ್ಟೇ ನಾವು ಆ ರೂಪಾಯಿಯ ಮೌಲ್ಯವನ್ನು ಏರಿಳಿತಗಳನ್ನು ನೋಡಲಿಕ್ಕೆ ಆಗುವುದಿಲ್ಲ. ಸತ್ತಾಧಾರಿಯಾಗಿರ್ತಕ್ಕಂಥ ಜನರು ಏನು ಅಧಿಕಾರ ಬೇಕು, ನಾನು ಅಧಿಕಾರದೊಳಗಿರಬೇಕು, ಸತ್ತಾ ಒಳಗಿರಬೇಕು, ಜನ ನನ್ನ ಮಾತು ಕೇಳಬೇಕು ಅಂಥೇಳಿ ಅಧಿಕಾರಿ ವರ್ಗದ ಜನ ಏನಿದ್ದಾರೆ, ಮತ್ತು ಅದೇ ರೀತಿಯಾಗಿ ನ್ಯಾಯಾಧೀಶರು, ಆ ನ್ಯಾಯವನ್ನು ಕೊಡ್ತಕ್ಕಂಥ ಸ್ಥಾನದಲ್ಲಿರ್ತಕ್ಕಂಥ ನ್ಯಾಯಾಧೀಶರು ಕಾರ್ಯ ಸಾಧನೆಯನ್ನು, ಯಶಸ್ಸನ್ನು ಅವಶ್ಯವಾಗಿ ಪಡಿತಾರೆ ಅಂತ ಹೇಳ್ತಾ ಇದ್ದಾರೆ. ಯಾಕೆ, ಗುರು ಇದ್ದಾನೆ. ಸೊ ಇಡೀ ಭಾರತದ ದೇಶದ ರೇಖಾಂಶ ಅಕ್ಷಾಂಶಗಳ ಮೇಲೆ ಗುರುವಿನ ದೃಷ್ಟಿ ಇದೆ. ಸೊ ಆ ಗುರುವಿನ ದೃಷ್ಟಿ ಇದ್ದುದಕ್ಕೋಸ್ಕರವಾಗಿ ಆ ಸತ್ತಾವನ್ನು ಪಡಿಲಿಕ್ಕೆ ಪ್ರಯತ್ನ ಮಾಡತಕ್ಕಂಥ ಸಜ್ಜನರಿಗೆ, ದುರ್ಜನರಿಗೆಲ್ಲ, ಜಾತಿ ರಾಜಕಾರಣ ಮಾಡುವಂಥವರಿಗೆಲ್ಲ, ಅಥವಾ ಏನೋ ಭ್ರಷ್ಟ ರಾಜಕಾರಣ ಮಾಡುವಂಥವರಿಗೆಲ್ಲ, ಅಥವಾ ಆ ರಾಜಕೀಯವನ್ನು ಮಾಡಿ ಜನರಿಗೆ ನಾನು ಮೋಸಗೊಳಿಸ್ಬೇಕು ಅಂಥೇಳಿ ನಾನು ರಾಜ ಆಗ್ತೇನೆ ಅಂತ ಹೋಗ್ತಾರಂತ ಅಂಥ ರಾಜರಿಗೆ ಸದೈವ ಅವಕಾಶ ಸಿಗುವುದಿಲ್ಲ. ಕಿಂತು ಎಂಥವರಿಗೆ ಸಿಗ್ತದೆ ಅಂತಂದರೆ ಪ್ರಾಮಾಣಿಕರಿಗೆ ಸಿಗ್ತದೆ, ನ್ಯಾಯಾಧೀಶರಿಗೆ ಒಳ್ಳೆಯ ಬೆಲೆ ಸಿಗ್ತದೆ. ಬಹಳಷ್ಟು ಕೋರ್ಟ್ ಕೇಸುಗಳು ಈ ಸಮಯದಲ್ಲಿ ಇತ್ಯರ್ಥವಾಗ್ತವೆ, ಇದನ್ನು ನಾವು ನೋಡ್ತಾ ಇದ್ದೇವೆ. ಇನ್ನು ಸಾಮಾನ್ಯ ಪ್ರಜೆಗಳು, ಇವೆಲ್ಲ ರಾಜರ ಲೆಕ್ಕ ಆಯ್ತರಿ, ನ್ಯಾಯಾಧೀಶರು, ವಕೀಲರು, ಇವರೆಲ್ಲ ನ್ಯಾಯಾಲಯದ ಸಂಕೀರ್ಣ. ಆದರೆ ಇವರೆಲ್ಲದಕ್ಕೂ ಮುಖ್ಯವಾಗಿರುವಂಥದ್ದು ಡೆಮೋಕ್ರಸಿ. ಸೊ ಆ ಡೆಮೋಕ್ರಸಿಯಲ್ಲಿ ಯಾರು ಬರ್ತಾರೆ, ಸಾಮಾನ್ಯ ಪ್ರಜೆ, ನಮ್ಮ ನಿಮ್ಮಂತಹ ಸಾಮಾನ್ಯ ಪ್ರಜೆಗಳು ನಾವು ಬರ್ತೇವೆ. ಹಾಗಿದ್ರೆ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು, ಹೆಂಗೆ ಅವರಿಗೆ ಇಡೀ ವರ್ಷದ ಫಲ ಹೆಂಗದ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಸಾಮಾನ್ಯ ಪ್ರಜೆಗಳಿಗೆ ಮತ್ತು ಸ್ತ್ರೀಯರಿಗೆ ವಿಶೇಷವಾಗಿ ಉತ್ಕರ್ಷವನ್ನು ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಒಳ್ಳೆಯ ಫಲವನ್ನು ಸಾಮಾನ್ಯವಾಗಿ ಕೊಟ್ಟಿದ್ದಾರೆ ಮತ್ತು ಪ್ರಶಂಸೆಗೆ ಪಾತ್ರರಾಗ್ತೇವೆ. ದಾನ ಧರ್ಮಗಳು ಹೆಚ್ಚಿಗೆ ಈ ಸಮಯದಲ್ಲಿ ನಮ್ಮಿಂದ ಆಗ್ತದೆ. ಬಡೋದರ, ತಮಿಳುನಾಡು, ಇಂಗ್ಲೆಂಡ್, ಜಪಾನ್, ಜರ್ಮನಿ ಈ ದೇಶಗಳಲ್ಲಿ ರೋಗಬಾಧೆ ಉಂಟಾಗ್ತದೆ ಅಂತನ್ನುವಂತಹ ಫಲವನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ವೈದ್ಯಕೀಯ ಉದ್ಯೋಗ, ನ್ಯಾಯ ನಿರ್ಣಯಗಳಲ್ಲಿ ಸಫಲತೆಯನ್ನು ಕಾಣಬೇಕು ಅಂತನ್ನೋರಿಗೆ ಈ ವರ್ಷ ಅತ್ಯುತ್ತಮವಾದಂತಹ ಒಂದು ಸಮಯ ಇದೆ. ಅವರಿಗೆ ಈ ಎಲ್ಲ ರೀತಿಯಾದಂತಹ ಕಾರ್ಯಗಳಿಗೆ ಅವರಿಗೆ ಅನುಕೂಲತೆಗಳಾಗ್ತದೆ. ದಿಲ್ಲಿ, ಇರಾನ್, ಪೋಲ್ಯಾಂಡ್ ದೇಶಗಳು ಕಲಾಕೌಶಲ್ಯದಿಂದ ಇಡೀ ಜಗತ್ತಿಗೆ ತಮ್ಮ ಕಲೆಯನ್ನು ಸಾರುವಂತಹ ಒಂದು ಶಕ್ತಿಯನ್ನು ಹೊಂದುತ್ತವೆ ಅಂತನ್ನೋದ್ರೊಳಗೆ ಯಾವ ಸಂಶಯವೂ ಬೇಡ ಅಂತೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಅದರೊಟ್ಟಿಗೆ ಏನಪ್ಪ ಅಂತಂತಂದರೆ, ಶಾಂತಿಯುತವಾದಂತಹ, ನಾನು ಶಾಂತಿಯಿಂದ ಇರ್ತೇನೆ, ನನ್ನ ಇರ್ಲಿಕ್ಕೆ ಬಿಡ್ರಿ ಅಂತಂತಂದರೆ ಅದು ಸಾಧ್ಯ ಆಗುವುದಿಲ್ಲ. ದಿಲ್ಲಿ ಮೊದಲಾದಂತಹ ಲೊಕೇಶನ್ಗಳಿಗೆ ಈ ವರ್ಷ ಏನೋ ಹೆಚ್ಚು ಕಡಿಮೆ ನಾವು ಅನ್ನಬಾರದು ಖರೇ ಅದ, ಆದರೆ ಎಚ್ಚರಿಕೆಯನ್ನು ನಾವು ಪಂಚಾಂಗದ ಮುಖಾಂತರವಾಗಿ ಕೊಡಲೇಬೇಕಾದದ್ದು. ಸೊ ದಿಲ್ಲಿ ಈ ಪ್ರದೇಶಕ್ಕೆ ನಮಗೆ ಟೆರರಿಸ್ಟ್ಗಳ ಕಾಟ ಆಗುವಂಥದ್ದು, ಉಗ್ರಗಾಮಿಗಳ ತೊಂದರೆ ಆಗುವಂಥದ್ದು ಬಹಳ ಇದೆ. ಆದ್ದರಿಂದ ರಾಜಕೀಯವಾಗಿ ಈ ಭದ್ರತೆಯನ್ನು, ದಿಲ್ಲಿ ನಮ್ಮ ದೇಶದ ರಾಜಧಾನಿಯ ಭದ್ರತೆಯನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕಾಪಾಡಿಕೊಳ್ಬೇಕು ಮತ್ತು ಶತ್ರು ಕಾಟ ತಪ್ಪುವುದಿಲ್ಲ ಅಂತನ್ನುವಂತಹ ಫಲವನ್ನು ಪಂಚಾಂಗ ಹೇಳ್ತಾ ಇದೆ. ಇನ್ನು ಮಹಾರಾಷ್ಟ್ರ, ಅಮೇರಿಕಾಗಳಲ್ಲಿ ಜ್ಞಾನಾರ್ಜನೆಯಲ್ಲಿ ಪ್ರಗತಿಯನ್ನು ಕಾಣ್ತಾ ಇದ್ದಾರೆ. ಮಹಾರಾಷ್ಟ್ರದಲ್ಲಿ ಮತ್ತು ವಿಶೇಷವಾಗಿ ಅಮೇರಿಕಾ ದೇಶದಲ್ಲಿ ಜ್ಞಾನವನ್ನು ಹೆಚ್ಚಿಸಿಕೊಳ್ಳುವಂತಹ ಸ್ಥಿತಿಗತಿಗಳು ನಮಗೆ ಕಂಡುಬರ್ತದೆ. ಅದೇ ಉತ್ತರಾರ್ಧದಲ್ಲಿ ಅವು ಕುಂಠಿತವಾಗ್ತದೆ.
ಇನ್ನ ವಿಶೇಷವಾಗಿ ರೈಲ್ವೆ ವಿಭಾಗವನ್ನು ತೆಗೆದುಕೊಂಡ್ರೆ ಮತ್ತು ಪ್ರಯಾಣದ ವಿಭಾಗವನ್ನು ತೆಗೆದುಕೊಂಡ್ರೆ ಬಸ್ಸುಗಳನ್ನು ತೆಗೆದುಕೊಂಡ್ರೆ ಅಥವಾ ಯಾತ್ರಿಕರ ವಿಭಾಗ ಅಂತ ಹೇಳಿ ನಾವೇನು ಹೇಳ್ತೇವೆ ಯಾತ್ರೆಯನ್ನು ನಡೆಸ್ತಕ್ಕಂಥವರ ವಿಭಾಗ ಅಂತ ನಾವೇನು ಹೇಳ್ತೇವೆ ಅಲ್ಲಿ ಪ್ಲೇನ್ ಇರ್ಬೋದು ಅಥವಾ ರೈಲ್ವೆ ಇರ್ಬೋದು ಅಥವಾ ನಾವು ಒಂದು ಟ್ರಾವೆಲ್ ಏಜೆನ್ಸಿ ನಡೆಸ್ತಾ ಇದ್ದೇವೆ ನಮ್ಮ ವಾಹನಗಳ ಗತಿ ಹೆಂಗೆ ಬಸ್ಸುಗಳ ಸಂಚಾರ ಹೆಂಗೆ ಅಂತ ಹಿಂಗೆಲ್ಲ ಪ್ರಶ್ನೆ ಮಾಡಿಕೊಂಡ್ರೆ ಇಲ್ಲಿ ನಾವು ಒಂದನ್ನು ಗಮನಿಸ್ಬೋದು ಏನು ಅಂತಂದರೆ ಸಾಮಾನ್ಯವಾದಂತಹ ಪ್ರಗತಿ ನಮಗೆ ರೈಲ್ವೆ ಒಂದು ರೈಲ್ವೆ ಕ್ಷೇತ್ರದೊಳಗೆ ಮತ್ತು ವಿಮಾನ ಕ್ಷೇತ್ರದೊಳಗೆ ಈ ಎಲ್ಲ ಕಡೆಗೂ ಕೂಡ ಸಾಮಾನ್ಯವಾದಂತಹ ಒಂದು ಪ್ರಗತಿಯನ್ನು ನಾವು ನೋಡ್ತಾ ಇದ್ದೇವೆ ಆದರೆ ಒಂದು ಲಕ್ಷದೊಳಗೆ ಇಟ್ಕೊಡ್ರಿ ರೈಲ್ವೆ ಮತ್ತು ವಿಶೇಷವಾಗಿ ವಿಮಾನ ಪ್ರಯಾಣವನ್ನು ಬೆಳೆಸುವಂಥವರು ಈ ವರ್ಷ ಸ್ವಲ್ಪ ಎಚ್ಚರಿಕೆಯಿಂದ ಓಡಿಸುವಂಥವರು ಎಚ್ಚರಿಕೆಯಿಂದ ಓಡಿಸ್ತಾರೆ ಆದರೆ ಇನ್ನೂ ಹೆಚ್ಚಿನ ಆದ್ಯತೆಗಳನ್ನು ಎಚ್ಚರಿಕೆಯನ್ನು ವಹಿಸ್ಕೊಳ್ಬೇಕು ಯಾಕೆ ವಿಮಾನ ದುರಂತಗಳು ಮತ್ತು ರೈಲಿನ ದುರಂತಗಳು ಆಗುವಂಥದ್ದನ್ನು ಈ ವರ್ಷ ಹೆಚ್ಚಿನ ಪ್ರಮಾಣದಲ್ಲಿ ಇದೆ ಅಂಥೇಳಿ ಇಲ್ಲಿ ನಮಗೆ ಗೋಚಾರ ಆಗ್ತಾ ಇದೆ ಅದಕ್ಕೆ ಇದನ್ನು ಈ ಪಂಚಾಂಗದೊಳಗೆ ಎಚ್ಚರಿಕೆಯ ಮುಖಾಂತರವಾಗಿ ನಾನು ತಿಳಿಸ್ತಾ ಇದ್ದೇನೆ ಇನ್ನು ಪ್ರಕೃತಿ ವಿಕೋಪಗಳಿಗೆ ಗುರುವಾಗುವಂತಹ ಪರಿಸ್ಥಿತಿ ವಿಮಾನಗಳಲ್ಲಿ ಮತ್ತು ರೈಲ್ವೆಯಲ್ಲಿ ನಡೆಯಬಹುದು ಅಂತನ್ನುವಂತಹ ಒಂದು ಸಾಧ್ಯಾಸಾಧ್ಯತೆಗಳನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಇನ್ನು ಕಲ್ಕತ್ತಾ ಆಂಧ್ರ ಪ್ರದೇಶ್ ನ್ಯೂಜಿಲ್ಯಾಂಡ್ ಪಶ್ಚಿಮ ಆಫ್ರಿಕಾ ಮತ್ತು ಈ ಎಲ್ಲ ದೇಶಗಳಲ್ಲಿ ಸಾಮಾಜಿಕವಾದಂಥ ಉತ್ಕರ್ಷ ಸಾತ್ವಿಕ ನಡತೆ ವಿದ್ಯಾಕೇಂದ್ರಗಳಲ್ಲಿ ಅಭಿವೃದ್ಧಿ ಈ ಫಲವನ್ನು ನಾವು ಈ ಆಯಾ ಭಾಗದ ದೇಶಗಳಲ್ಲಿ ನಾವು ಹೆಚ್ಚಿನ ಪ್ರಮಾಣದಲ್ಲಿ ನಾವು ನೋಡ್ತಾ ಇದ್ದೇವೆ ಪುಣೆ ನಾಗ್ಪುರ್ ಮುಂತಾದ ದೇಶಗಳಲ್ಲಿ ನಮ್ಮ ದೇಶದಲ್ಲಿ ಪುಣೆ ಮತ್ತು ನಾಗ್ಪುರ್ ಈ ಕ್ಷೇತ್ರಗಳಲ್ಲಿ ವಿದ್ಯಾರ್ಜನೆಯ ಅಭಿವೃದ್ಧಿ ಆಗ್ತಾ ಇದೆ ಇನ್ನು ಮುಂಬೈ ಮತ್ತು ಗುಜರಾತ್ಗಳಲ್ಲಿ ರೋಗ ಬಾಧೆ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತದೆ ಇನ್ನು ಆರ್ಥಿಕವಾದಂಥ ಮುಗ್ಗಟ್ಟು ಅಪಕೀರ್ತಿ ಇದೆಲ್ಲವೂ ಕೂಡ ಎಲ್ಲ ಕ್ಷೇತ್ರಗಳಿಗೂ ಕೂಡ ಈ ವರ್ಷ ಕಟ್ಟಿಟ್ಟಂತಹ ಬುಟ್ಟಿ ಆದರೆ ಇವುಗಳನ್ನೆಲ್ಲವನ್ನು ನಾವು ಮೀರಿ ಬೆಳಬೇಕು ಅಂತಂದರೆ ನಮ್ಮ ಹತ್ರ ಇರುವಂತಹ ಅಸ್ತ್ರ ಅದು ಒಂದೇ ತಾಳ್ಮೆ ಆ ತಾಳ್ಮೆ ಅಂತನ್ನುವಂಥ ಅಸ್ತ್ರದಿಂದ ನಾವಿದ್ದವನು ತಾಳಿದವನು ಬಾಳಿಯ ಅನ್ನುವಂತ ಹೇಳ್ತಾರೆ ಸೊ ಇಂತಹ ತಾಳ್ಮೆ ಅಂತನೋ ಅಸ್ತ್ರವನ್ನು ನಾವು ಹಿಡಿದುಕೊಂಡು ಹೋಗಬೇಕು ಇನ್ನು ಬಹುಮುಖ್ಯವಾಗಿ ರಾಜಕಾರಣವನ್ನು ನಾವು ಗಮನಿಸಿದಾಗ ಆಯಾ ರಾಜಕೀಯ ಕ್ಷೇತ್ರಗಳ ಬದಲಾವಣೆಯನ್ನು ನಾವು ಗಮನಿಸಿದಾಗ ಒಂದು ನಮಗೆ ಗೋಚರವಾಗ್ತದೆ ಏನು ಅಂತಂತಂದರೆ ಸೆಂಟ್ರಲ್ನಲ್ಲಿ ಯಾವ ರಾಜರಿದ್ದಾರೆ ಅವರೇ ಮುಂದುವರಿಯುವಂತಹ ಪರಿಸ್ಥಿತಿ ಇದೆ ಅವರ ಒಂದು ಆಡಳಿತಕ್ಕೆ ಯಾವುದೇ ರೀತಿಯಾದಂಥ ತೊಂದರೆಗಳಾಗುವುದಿಲ್ಲ ಈಗೇನು ಎಲೆಕ್ಷನ್ಗಳು ಬೈ ಎಲೆಕ್ಷನ್ಗಳು ಮತ್ತೊಂದು ಯಾವ್ಯಾವ ಈ ಪ್ರಸಂಗದೊಳಗೆ ನಡೀತವೆ ಈ ಎಲ್ಲ ಎಲೆಕ್ಷನ್ಗಳಲ್ಲಿಯೂ ಕೂಡ ಅವರಿಗೆ ಒಂದು ಮಾನ್ಯತೆ ಸಿಗುವುದು ಇದು ನಿಶ್ಚಿತವಾದಂತಹ ಫಲ ಅಂಥೇಳಿ ರಾಜಕೀಯ ಭವಿಷ್ಯವನ್ನು ನುಡಿತಾ ಇದ್ದಾರೆ ಆದ್ದರಿಂದ ರಾಜಕೀಯ ಭವಿಷ್ಯದಲ್ಲಿ ರಾಜರಿಗೆ ಒಂದು ಕಿವಿಮಾತನ್ನು ನಾನು ಹೇಳ್ತೇನೆ ನಿಮ್ಮನ್ನು ಅಲ್ಲಿ ಕಳಿಸಿದ್ದು ಪ್ರಜೆಗಳ ರಕ್ಷಣೆಗೋಸ್ಕರವಾಗಿ ಪ್ರಜೆಗಳ ಹಿತವನ್ನು ಕಾಯೋದಕ್ಕೋಸ್ಕರವಾಗಿ ಅದನ್ನು ಆ ಉದ್ದೇಶವನ್ನು ಇಟ್ಕೊಂಡು ನೀವೇನಾದರೂ ಅಲ್ಲಿ ಮಾತಾಡಿದ್ರಿ ಅಂತಂದ್ರೆ ಅಷ್ಟೇ ನೀವು ಸಫಲರಾಗ್ತೀರಿ ನಿಮ್ಮ ಮಾತು ಸಫಲವಾಗ್ತದೆ ಇಲ್ಲ ಅಂತಂದರೆ ಅದರ ಹೊಡೆತವನ್ನು ನೀವು ಅನುಭವಿಸಬೇಕಾಗ್ತದೆ ಮಾಡಿದ್ದುಣ್ಣೋ ಮಾರಾಯ ಅಂತ ಹೇಳುವಂತೆ ಆ ಒಂದು ಎಲ್ಲ ಕರ್ಮಗಳಲ್ಲಿ ನೀವು ನಾನು ಅಧಿಕಾರದೊಳಗಿದ್ದೇನೆ ಅಧಿಕಾರದ ವ್ಯಾಮೋಹ ಇದೆ ವ್ಯಾಪ್ತಿ ಇದೆ ನಾನು ಏನು ಬೇಕಾದ್ರು ಮಾಡ್ಬೋದು ಅಂತಲೂ ನಿಮ್ಮ ತಲೆಯೊಳಗೆ ಏನಾದರೂ ಇದ್ದರೆ ಅದರಿಂದ ನಿಮಗೆ ಅಹಿತವಾಗ್ತದೆ ಯಾಕೆ ಅನುಭವಿಸುವಂತಹ ಸೌಭಾಗ್ಯವನ್ನು ಅದು ದೇವರು ಮಾತ್ರ ಕೊಡಲಿಕ್ಕೆ ಸಾಧ್ಯ ನಿಮ್ಮ ಮನೆಯಲ್ಲಿ ಲಕ್ಷಾವಧಿ ರೂಪಾಯಿ ಇರ್ಬೋದು ಆದರೆ ಅದನ್ನು ಅನುಭವಿಸಿದಾಗ ಮನೆಯೊಳಗೆ ಒಂದು ಹಣ್ಣದ ಅದನ್ನು ತಿನ್ನಲಿಕ್ಕೆ ಆಗುವುದಿಲ್ಲ ಅಂತಂದ್ರೆ ಅಂತ ಹಣ್ಣು ಇದ್ದದ್ದು ವ್ಯರ್ಥ ಹೆಂಡತಿ ಇದ್ದಾಳೆ ಮಾತು ಕೇಳುವುದಿಲ್ಲ ಪ್ರೀತಿ ಮಾಡುವುದಿಲ್ಲ ಅಂದರೆ ಅಂತ ಹೆಂಡತಿ ವ್ಯರ್ಥ ಮಕ್ಕಳಿದ್ದಾರೆ ಮಾತು ಕೇಳುವುದಿಲ್ಲ ಅಂತಂದರೆ ಅಂತ ಮಕ್ಕಳು ವ್ಯರ್ಥ ಗಂಡಿದ್ದಾನೆ ಜವಾಬ್ದಾರಿ ತಗೊಳ್ಳೋದಿಲ್ಲ ಅಂತಂದರೆ ಅಂತ ಗಂಡ ವ್ಯರ್ಥ ಹಂಗೆ ರಾಜ ಇದ್ದಾನೆ ಸರಿಯಾಗಿ ರಾಜಕೀಯ ಮಾಡುವುದಿಲ್ಲ ಅಂತಂದರೆ ಅಂತ ರಾಜಕಾರಣಿನೇ ವ್ಯರ್ಥ ಆದ್ದರಿಂದ ಇಂತಹ ಮಾನ್ಯತೆಯನ್ನು ಪಡೆತಕ್ಕಂತಹ ಕೆಲಸಗಳು ಆಗಬೇಕು ಅಂಥವರಿಗೆ ಮಾತ್ರ ಈ ಒಂದು ವರ್ಷದಲ್ಲಿ ಸ್ಥಾನವನ್ನು ನಾವು ನೋಡ್ತಾ ಇದ್ದೇವೆ ಭಾರತದ ಒಳಗಡೆ ಕೆಲವೆಡೆ ಅತಿವೃಷ್ಟಿಯಿಂದ ಹಾನಿಯಾದರೆ ರೋಗಾದಿಗಳಿಂದ ಬಾಧೆ ಆಗ್ತದೆ ವಿದ್ಯೆ ಕಲೆ ವ್ಯಾಪಾರಗಳಲ್ಲಿ ಪ್ರಕೃತಿ ಇದು ಮಧ್ಯಮಗತಿಯಲ್ಲಿ ಆಗ್ತದೆ ದೇಶವನ್ನು ಆಳುವಂತಹ ಅಧಿಕಾರಿಗಳು ಪ್ರಶಂಸನೀಯವಾದಂತಹ ಕಾರ್ಯಗಳನ್ನು ಮಾಡ್ತಾರೆ ಮತ್ತು ಇಡೀ ಜಗತ್ತಿನ ಗೌರವಕ್ಕೆ ಭಾರತ ದೇಶದ ಅಧಿಕಾರಿಗಳು ಪಾತ್ರರಾಗ್ತಾರೆ ಅಂತನ್ನೋದ್ರೊಳಗೆ ಯಾವ ಸಂಶಯವೂ ಬೇಡ ಅಂತನ್ನುವುದನ್ನು ಹೇಳ್ತಾ ಇದ್ದಾರೆ ಈ ವರ್ಷ ಭಾರತ ದೇಶಕ್ಕೆ ರಾಜಕೀಯ ಕ್ಷೇತ್ರಗಳಿಗೆ ಚೌರ್ಯ ಬಾಧೆ ರೋಗಬಾಧೆ ಮತ್ತು ಸ್ತ್ರೀಬಾಧೆ ಇದೆಲ್ಲವೂ ಕೂಡ ದೃಗ್ಗೋಚರವಾಗಿ ಕಾಣ್ತಾ ಇದೆ ಆದ್ದರಿಂದ ಈ ಎಲ್ಲದಕ್ಕೂ ಕೂಡ ಪರಿಹಾರ ಉಪಾಯ ಹಂಗಿದ್ರೆ ಇಷ್ಟೆಲ್ಲ ಹೇಳಿದ್ರಿ ಒಳ್ಳೆಯದನ್ನು ಹೇಳಿದ್ವಿ ಅದಕ್ಕೆ ನೋಡ್ರಿ ಯುಗಾದಿಗೆ ಬೇವು ಬೆಲ್ಲ ಎರಡನ್ನೂ ಕೂಡ ಇಟ್ಟಿರ್ತಾರೆ ಬೇವು ಕಹಿ ಬೆಲ್ಲ ಸಿಹಿ ಹಾಗಿದ್ರೆ ಇವತ್ತಿನ ಪರಿಸ್ಥಿತಿಗಳನ್ನು ನಾವು ಗಮನಿಸಿದಾಗ ಎರಡೂ ಕೂಡ ಮನುಷ್ಯನಿಗೆ ಬೇಕು
ಬೇವೂ ಬೇಕು ಬೆಲ್ಲನೂ ಬೇಕು ಹಾಗಿದ್ದರಿಂದ ನೀವು ಬೆಲ್ಲದಂತ ಕಹಿ ಫಲಗಳನ್ನು ಹೇಳಿದ್ರಿ ಇದಕ್ಕೆ ಬೆಲ್ಲದಂತ ಒಂದು ಮಾತನ್ನು ಹೇಳ್ರಿ ಅಂತ ಪ್ರಶ್ನೆ ಮಾಡ್ಕೊಂಡ್ರೆ ಸಿಂಹಾದಂತ ಮಾತನ್ನು ಹೇಳಬೇಕು ಅಂತಂದ್ರೆ ಧರ್ಮ ಕಾರ್ಯವನ್ನು ಬಿಟ್ಟು ಯಾರೂ ಕೂಡ ನಡಿಬೇಡ್ರಿ ಧರ್ಮದಿಂದ ಇರ್ರಿ ಯಾರು ಧರ್ಮದಿಂದ ಇರ್ತಾರೆ ಅದಕ್ಕೆ ಹೇಳ್ತಾರೆ ಅನನ್ಯಾ ಚಿಂತಯಂತ್ಯೋ ಮಾಂ ಯೇ ಜನಾ ಪರಿಯುಪಾಸ್ತೆ ತೇಷಾಂ ನಿತ್ಯ ಅಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹೇಳಿ ಆ ಸ್ವತಃ ಕೃಷ್ಣ ಪರಮಾತ್ಮನೇ ತಿಳಿಸ್ಕೊಟ್ಟಿದ್ದಾನೆ ಅದರಿಂದ ನಮಗೆ ನಿಮಗೆಲ್ಲರಿಗೂ ಕೂಡ ಒಳಿತಾಗಬೇಕು ಅಂತಂತಂದ್ರೆ ನಾವು ಆ ಪರಮಾತ್ಮನಲ್ಲಿ ಅನನ್ಯವಾದಂತಹ ಚಿಂತನೆಯನ್ನು ಮಾಡ್ತಾ ಎಲ್ಲ ಜೀವರಾಶಿಗಳಲ್ಲಿಯೂ ಕೂಡ ದೇವರಿದ್ದಾನೆ ಎಲ್ಲ ಕಡೆಗಳಲ್ಲಿಯೂ ಕೂಡ ದೇವರಿದ್ದಾನೆ ಬಸವಣ್ಣ ಹೇಳಿದಂಗೆ ಕರ್ಮವನ್ನು ನಾವು ದೇವರು ಅಂತ ಹೇಳಿ ಆರಾಧನೆಯನ್ನು ಮಾಡಿ ನಾವು ನಡೆಯುವಂತಹ ದಾರಿಯೊಳಗೆ ನಾವು ಎಲ್ಲ ರೀತಿಯಾದಂತಹ ಅನುಗ್ರಹವನ್ನು ಪಡೆಯೋಕು ಅದಕ್ಕೆ ಶ್ರೀಮದ್ ಆಚಾರ್ಯರು ಕೂಡ ಹೇಳ್ತಾರೆ ಕುರುಭಂ ಶೌಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರ ಧಿಯಾ ಸತತಂ ಹರಿರೇವ ಪರೋ ಹರಿರೇವ ಗುರುರ್ ಹರಿರೇವ ಜಗತ್ಪಿತೃ ಮಾತೃಗತಿ ಅಂತ ಹೇಳಿ ಈ ಮಾತನ್ನು ಹೇಳ್ತಾ ಅವ್ರು ಹೇಳುವಂಥದ್ದು ಕರ್ಮವನ್ನು ನೋಡ್ರಿ ಆ ಕರ್ಮದೊಳಗೆ ದೈವವನ್ನು ಕಾಣ್ರಿ ಮಾಡ್ತಕ್ಕಂತಹ ಕೆಲಸವೇ ನಿಮಗೆ ಮುಖ್ಯ ಆರಾಧ್ಯ ದೈವವಾಗಿ ಪರಿವರ್ತಿತವಾಗಿ ನೀವು ಮಾಡ್ತಕ್ಕಂತಹ ಕರ್ಮವನ್ನು ಸರಿಯಾಗಿ ನಾವು ಅನುಷ್ಠಾನವನ್ನು ಮಾಡ್ಕೋತ ಹೋಗ್ತಾ ಅಂತಂದರೆ ಶ್ರದ್ಧೆಯಿಂದ ಸಬೂರಿಯಿಂದ ನಾವು ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅಂತನ್ನೋದ್ರೊಳಗೆ ಯಾವ ಸಂಶಯವೂ ಇಲ್ಲ ಆದ್ದರಿಂದ ಜಗತ್ ಕಲ್ಯಾಣವಾಗಲಿ ಅಂತ ಹೇಳ್ತಾ ಪ್ಲವನಾಮ ಸಂವತ್ಸರದ ರಾಜಕೀಯ ಭವಿಷ್ಯವನ್ನು ಮತ್ತು ಆಯಾ ಕ್ಷೇತ್ರಗಳಲ್ಲಿ ಆಗತಕ್ಕಂತಹ ಬೆಳವಣಿಗೆಗಳನ್ನು ಮತ್ತು ವಿಶೇಷವಾಗಿ ಯಾವ ಯಾವ ಊರುಗಳಲ್ಲಿ ಯಾವ ರೀತಿಯಾದಂತಹ ಫಲಗಳು ಸಂಭವಿಸುತ್ತದೆ ಅಂತನ್ನುವಂತಹ ವಿಶ್ಲೇಷಣೆಯನ್ನು ತಮಗೆ ನಾನು ತಿಳಿಸ್ಕೊಟ್ಟಿದ್ದೇನೆ. ಸರ್ವೇ ಜನ ಸುಖಿನೋ ಭವಂತು, ಲೋಕಾ ಸಮಸ್ತ ಸುಖಿನೋ ಭವಂತು.